ನಟ ಸಂಚಾರಿ ವಿಜಯ್ ಅವರ ಸ್ಥಿತಿ ಚಿಂತಾಜನಕ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಟ ವಿಜಯ್ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇಲ್ಲ. ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಕೊಟ್ಟಂತ ಮಾಹಿತಿ ಇದು. ಸ್ಯಾಂಡಲ್ವುಡ್ ನಟ ಸಂಚಾರಿ ವಿಜಯ್ ಚಿಂತಾಜನಕ. ನಟ ವಿಜಯ್ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತಿಲ್ಲ. ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಮಾಹಿತಿ. ವಿಜಯ್ ಆರೋಗ್ಯ ಸ್ಥಿತಿಯ ಬಗ್ಗೆ ಕುಟುಂಬಸ್ಥರಿಗೆ ಸರ್ಜನ್ ಅರುಣ್ ನಾಯಕ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೆಂಟಿಲೇಟರ್ ಸಹಾಯದಲ್ಲಿಯೇ ವಿಜಯ್ ಇದ್ದಾರೆ. ಸದ್ಯ ಕೋಮಾದಲ್ಲಿದ್ದಾರೆ ನಟ ಸಂಚಾರಿ ವಿಜಯ್. ವಿಜಯ್ ಆರೋಗ್ಯ ಸ್ಥಿತಿ ಇನ್ನೂ ಕೂಡ ಚೇತರಿಕೆ ಆಗಿಲ್ಲ. ವಿಜಯ್ ಆರೋಗ್ಯದ ಸ್ಥಿತಿಯ ಕುರಿತಾಗಿ ಕುಟುಂಬಸ್ಥರಿಗೆ ಈಗಾಗಲೇ ಡಾಕ್ಟರ್ ಅರುಣ್ ನಾಯಕ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಕೋಮಾದಲ್ಲಿದ್ದಾರೆ ಸಂಚಾರಿ ವಿಜಯ್. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಹೊರಬೀಳುತ್ತೆ. ಸ್ಯಾಂಡಲ್ವುಡ್ ನಟ ಸಂಚಾರಿ ವಿಜಯ್ ಸ್ಥಿತಿ ಚಿಂತಾಜನಕ. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿಯೂ ಕೂಡ ಲಭ್ಯವಾಗುತ್ತೆ. ಸದ್ಯ ವೆಂಟಿಲೇಟರ್ ಸಹಾಯದಲ್ಲಿರೋ ವಿಜಯ್ ಅವರ ಆರೋಗ್ಯ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ, ಚೇತರಿಕೆ ಕಾಣಿಸ್ತಾ ಇಲ್ಲ. ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಕೊಟ್ಟಂತಹ ಮಾಹಿತಿ. ವಿಜಯ್ ಅವರ ಕುಟುಂಬಸ್ಥರಿಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶನಿವಾರ ರಾತ್ರಿ ನಡೆದಂತಹ ಬೈಕ್ ಅಪಘಾತದಲ್ಲಿ ಸಂಚಾರಿ ವಿಜಯ್ ಗಂಭೀರವಾಗಿ ಗಾಯಗೊಂಡಿದ್ರು. ಅವರ ತಲೆಗೆ ಬಲವಾಗಿ ಪೆಟ್ಟಾಗಿತ್ತು, ಬ್ಲಡ್ ಕ್ಲಾಟ್ ಕೂಡ ಆಗಿತ್ತು. ಹಾಗಾಗಿ ಶನಿವಾರ ರಾತ್ರಿನೇ ಅವರಿಗೆ ಸರ್ಜರಿಯನ್ನ ಮಾಡಲಾಯಿತು. ಜೊತೆಗೆ ಬಲ ತೊಡೆಯ ಮೂಳೆಯೂ ಕೂಡ ಫ್ರ್ಯಾಕ್ಚರ್ ಆಗಿದೆ. 48 ಗಂಟೆಗಳ ಕಾಲ ಏನನ್ನು ಹೇಳೋದಕ್ಕಾಗೋದಿಲ್ಲ ಅಂತ ನೆನ್ನೆ ವೈದ್ಯರು ಹೇಳಿದರು. ಇದೀಗ ಬರ್ತಾ ಇರುವಂತಹ ಮಾಹಿತಿ, ಸಂಚಾರಿ ವಿಜಯ್ ಆರೋಗ್ಯ ಸ್ಥಿತಿ ಇನ್ನೂ ಕೂಡ ಚಿಂತಾಜನಕವಾಗಿದೆ. ವೆಂಟಿಲೇಟರ್ ಸಹಾಯದಲ್ಲಿಯೇ ಇದ್ದಾರೆ ವಿಜಯ್. ಐಸಿಯುನಲ್ಲಿ ಅವರನ್ನು ಟ್ರೀಟ್ ಮಾಡಲಾಗ್ತಾ ಇದೆ. ಸದ್ಯ ಕೋಮಾದಲ್ಲಿರುವಂತಹ ನಟ ಸಂಚಾರಿ ವಿಜಯ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಆರೋಗ್ಯದ ಬಗ್ಗೆ ವೈದ್ಯರು ಮಾಹಿತಿಯನ್ನ ಕೊಡ್ತಾರೆ. ವಿಜಯ್ ಬಲ ತೊಡೆಯ ಮೂಳೆ ಕೂಡ ಫ್ರ್ಯಾಕ್ಚರ್ ಆಗಿತ್ತು, ತಲೆಗೆ ಬಲವಾಗಿ ಪೆಟ್ಟಾಗಿತ್ತು. ಹಾಗಾಗಿ ಆಪರೇಷನ್ ಅನ್ನ ಕೂಡ ಆಕ್ಸಿಡೆಂಟ್ ಆದ ರಾತ್ರಿನೇ ಮಾಡಲಾಯಿತು. ಅನಸ್ಥೇಷಿಯಾ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅಂತ ನಿನ್ನೆ ಅಷ್ಟೇ ನಟ ನೀನಾಜಂ ಸತೀಶ್ ಅವರು ಕೂಡ ಮಾಧ್ಯಮದ ಮುಂದೆ ಹೇಳಿದರು. ವೈದ್ಯರ ಜೊತೆ ನಾನು ಕಂಪ್ಲೀಟ್ ಆಗಿ ಮಾತನಾಡಿದ್ದೀನಿ, ಔಟ್ ಆಫ್ ಡೇಂಜರ್ ಅಂತ ವೈದ್ಯರು ಹೇಳಿದ್ದಾರೆ. ಅವರ ಪಲ್ಸ್ ರೇಟ್, ಬಿ ಪಿ ಎಲ್ಲವೂ ಕೂಡ ನಾರ್ಮಲ್ ಇದೆ. ಹಾಗಾಗಿ ಆದಷ್ಟು ಬೇಗ ಅವರು ಪ್ರಜ್ಞೆ ಬರುತ್ತೆ, ಹುಷಾರಾಗ್ತಾರೆ ಅನ್ನುವಂತಹ ಮಾತನ್ನು ನಿನ್ನೆ ನೀನಾಜಂ ಸತೀಶ್ ಅವರು ಹೇಳಿದರು. ಆದರೆ ಇದೀಗ ಬರ್ತಾ ಇರುವಂತಹ ಮಾಹಿತಿ, ನಟ ವಿಜಯ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿಲ್ಲ, ವೆಂಟಿಲೇಟರ್ ಸಹಾಯದಲ್ಲಿಯೇ ಇದ್ದಾರೆ ವಿಜಯ್. ಅವರ ಕುಟುಂಬಸ್ಥರಿಗೆ ಈಗಾಗಲೇ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಕೋಮಾ ಸ್ಥಿತಿಯಲ್ಲೇ ಇದ್ದಾರೆ ನಟ ಸಂಚಾರಿ ವಿಜಯ್ ಅನ್ನುವಂಥದ್ದನ್ನು. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಆರೋಗ್ಯದ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ. ಶನಿವಾರ ರಾತ್ರಿ ಅವರು ಹಾಗೇನೆ ಅವರ ಸ್ನೇಹಿತ ನವೀನ್ ಇಬ್ರು ಕೂಡ ಬೈಕ್ನಲ್ಲಿ ಹೋಗಿದ್ರು. ಊಟ ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಆದಂತಹ ಭೀಕರ ಅಪಘಾತ ಇದು ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನವೀನ್ ಬೈಕ್ ಓಡಿಸ್ತಾ ಇದ್ರು, ಸಂಚಾರಿ ವಿಜಯ್ ಹಿಂಬದಿ ಕೂತ್ಕೊಂಡಿದ್ರು. ಅವರಿಗೆ ಬಹಳ ಪೆಟ್ಟಾಗಿದೆ. ನವೀನ್ ಅವರ ಬೆನ್ನು ಮೂಳೆ ಮುರಿದಿದೆ, ಅವರ ಸರ್ಜರಿಯೂ ಕೂಡ ಆಯಿತು. ಈಗ ಅವರು ಔಟ್ ಆಫ್ ಡೇಂಜರ್, ಹುಷಾರಾಗಿದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ವೈದ್ಯರು ಹೇಳ್ತಾ ಇದ್ರು. ಆದರೆ ಸಂಚಾರಿ ವಿಜಯ್ ಅವರು ನಿನ್ನೆಯೂ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು, ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಅಂತಂದರೆ ಅವ್ರಿಗಿನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ, ಕೋಮಾದಲ್ಲಿಯೇ ಇದ್ದಾರೆ ಸಂಚಾರಿ ವಿಜಯ್. ವೆಂಟಿಲೇಟರ್ ಸಹಾಯದಲ್ಲಿಯೇ ಇದ್ದಾರೆ ವಿಜಯ್. ಐಸಿಯುನಲ್ಲಿ ಅವರನ್ನು ಟ್ರೀಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಜೆಪಿ ನಗರದ 7ನೇ ಹಂತದಲ್ಲಿರುವಂತಹ ವೈಭವ್ ಅಪಾರ್ಟ್ಮೆಂಟ್ ಬಳಿ ಈ ಅಪಘಾತ ನಡೆದಿತ್ತು.
ತಕ್ಷಣ ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಗೆ ನಟ ವಿಜಯ್ ಹಾಗೂ ನವೀನ್ ಇಬ್ಬರನ್ನು ಕೂಡ ದಾಖಲು ಮಾಡಲಾಗುತ್ತೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿರುವಂತ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಿದ್ರು ವೈದ್ಯರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು ಇನ್ನು 2 ದಿನಗಳ ಕಾಲ ವಿಜಯ್ ಆರೋಗ್ಯದ ಬಗ್ಗೆ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ರು ಸದ್ಯ ನಟ ಸಂಚಾರಿ ವಿಜಯ್ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ನಟ ಸಂಚಾರಿ ವಿಜಯ್ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಕೋಮಾದಲ್ಲಿ ಇದ್ದಾರೆ ವೆಂಟಿಲೇಟರ್ ಸಹಾಯದಲ್ಲಿಯೇ ಇದ್ದಾರೆ ವಿಜಯ್ ವಿಜಯ್ ಆರೋಗ್ಯ ಸ್ಥಿತಿಯ ಬಗ್ಗೆ ಕುಟುಂಬಸ್ಥರಿಗೆ ಸರ್ಜನ್ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯ್ ಮೆದುಳಿಗೆ ತೀವ್ರ ಹೊಡೆತ ಬಿದ್ದಿದೆ ಹಾಗಾಗಿ ಕೋಮಾ ಸ್ಥಿತಿಯಲ್ಲಿದ್ದಾರೆ ನಟ ಸಂಚಾರಿ ವಿಜಯ್ ಸದ್ಯ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ನಟ ಸಂಚಾರಿ ವಿಜಯ್ ಆರೋಗ್ಯ ಸ್ಥಿತಿ ಗಂಭೀರ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಅವರು ಹೇಳಿದಂತ ಮಾತಿದು ಈ ವಿಷಯವನ್ನ ವಿಜಯ್ ಕುಟುಂಬಕ್ಕೆ ತಿಳಿಸಿದ್ದೇವೆ ಅಂತಲೂ ಕೂಡ ಹೇಳಿದ್ದಾರೆ ವಿಜಯ್ ಬಲ ಮೆದುಳಿನ ಆಪರೇಷನ್ ಆಗಿದೆ ಬಲ ಮೆದುಳಿನ ಒಳಗೆ ತೀವ್ರ ರಕ್ತಸ್ರಾವ ಆಗಿದೆ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಕೊಟ್ಟಿರುವಂತ ಮಾಹಿತಿ ಇದು ಅವರ ಕುಟುಂಬಸ್ಥರಿಗೆ ಎಲ್ಲ ಮಾಹಿತಿಯನ್ನ ನೀಡಲಾಗಿದೆ ತೊಡೆ ಮೂಳೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿದೆ ಆದರೂ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ಬಲ ತಲೆ ಬುರುಡೆಗೆ ತೀವ್ರ ಪೆಟ್ಟಾಗಿದೆ ರಕ್ತಸ್ರಾವ ಆಗಿದೆ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ರು ಸಂಚಾರಿ ವಿಜಯ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್